ಅವ್ರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಅವರು ಯಾವ ಕಾರಣದಿಂದ ಬರಲಿಲ್ಲವೋ ನಮಗೆ ಗೊತ್ತಿಲ್ಲ ಅವರು ಸಂಸದರಾಗಿದ್ದಾರೆ ಅವರು 8 ತಾಲೂಕುಗಳಿಗೆ ಸಂಸದರಾಗಿದ್ದಾರೆ ನಾವು ಒಂದೊಂದು ತಾಲೂಕಿನ ಶಾಸಕರಾಗಿದ್ದೇವೆ ಜಿಲ್ಲಾ ಉಸ್ತುವಾರಿ ಆಗಿದ್ದೇವೆ ನಮ್ಮ ಕೆಲಸವನ್ನು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುತ್ತೇವೆ ಅವರ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸುತ್ತಾರೆ ಈಗ ರಾಜಕಾರಣದಲ್ಲಿ ನಿಮಗೆಲ್ಲ ಗೊತ್ತಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಪಕ್ಷಗಳು ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂತ ಸಂದರ್ಭದಲ್ಲಿ ಅವರವರ ಪಕ್ಷದ ಉಳಿವು ಮತ್ತು ಅಳಿವಿನ ವಿಚಾರವಾಗಿ ಅವರು ಇಂತ ವಿಚಾರಗಳನ್ನು ಮಾತನಾಡತಕ್ಕಂತ ಸಹಜವಾಗಿ ರಾಜಕೀಯ ಪಕ್ಷಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಅದಾಗಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಹೇಳಿದರೆ ನಾನು ಮೀಡಿಯಾಗಳಲ್ಲಿ ನೋಡಿದ್ದೇನೆ ಅರ್ಥ ಆಯ್ತಾ ಯತ್ನಾಳ್ ಅವರು ಹೇಳಿದ್ದಾರೆ ಅದು ರಾಜಕೀಯದಲ್ಲಿ ರಾಜಕೀಯ ಅತ್ರ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಇವೆಲ್ಲ ನಡೆಯತಕ್ಕಂತದ್ದೇ ನಿಮಗೆಲ್ಲ ಗೊತ್ತಿದೆ ಹೇಳಿ ನಾನಾ ನಾನು ಯಾರ ಸಂಪರ್ಕದಲ್ಲಿಲ್ಲ ಬಿಜೆಪಿ ಅವರ ಸಂಪರ್ಕದಲ್ಲಿ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಇಬ್ಬರು ಶಾಸಕರು ಇಬ್ಬರು ಸಚಿವರನ್ನ ಡಿಕೆ ಶಿವಕುಮಾರ್ ಅವರು ಏರ್ಪೋರ್ಟ್ ಬಳಿ ರೆಸಾರ್ಟ್ ಅಲ್ಲಿ ಭೇಟಿ ಕಡೆ ಚರ್ಚೆ ನಡೆಸಿದ್ದಾರೆ ಅಂತ ಎತ್ನಾಳ್ ಹೇಳಿದ್ದಾರೆ ರೀ ನೋಡ್ರಿ ರಾಜಕಾರಣನೇ ಬೇರೆ ಸ್ನೇಹಿತನೇ ಬೇರೆ ನಾನು ಎಲ್ಲನ ಶಿವಕುಮಾರ್ ಅವರು ಸಿಕ್ಕಿದ್ರೆ ನಮಸ್ಕಾರ ಸರ್ ಅಂತೀನಿ ಕೈ ಕೊಡ್ತಾರೆ ಕೈ ತಗೊಳ್ತೀವಿ ಕೈ ಕುಲುಕ್ತೀವಿ ಹೋಗ್ತೀವಿ ಸಿದ್ದರಾಮಯ್ಯನವರು ಫೋನ್ ಮಾಡ್ತಾರೆ ಯಾವುದೋ ಅಧಿಕಾರಿಗಳು ವರ್ಗಾವಣೆ ಬೇಕಪ್ಪ ಮಾಡೋ ಅಂತಾರೆ ಮಾಡ್ತೀವಿ ಸ್ನೇಹಿತ ಸಂಬಂಧನೇ ಬೇರೆ ರಾಜಕೀಯನೇ ಬೇರೆ ಆ ರೀತಿ ಪ್ರತಿಕೂಲ ಏನು ಆಗಲ್ಲ ಯಾಕೆಂದ್ರೆ 2.5 ವರ್ಷ ಅವರು ಇಲ್ಲೇ ಉಸ್ತುವಾರಿ ಮಂತ್ರಿಗಳಾಗಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಸಾರ್ವಜನಿಕರಾಗಿ ಸಾರ್ವಜನಿಕರ ಬೇಡಿಕೆ ಮೇರೆಗೆ ಸಾರ್ವಜನಿಕರಿಗೆ ಬೇಕಾದಂತ ಎಲ್ಲ ಅಭಿವೃದ್ಧಿಯನ್ನು ಕೂಡ ಇವತ್ತು ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿ ಕೃಷಿ ಮನುಷ್ಯನ ಬದುಕಿಗೆ ಬೇಕಾದಂತ ಈ ನಾಲ್ಕು ಅಂಶಗಳು ಕೂಡ ಈ ಜಿಲ್ಲೆಯಲ್ಲಿ ಈ 2.5 ವರ್ಷದಲ್ಲಿ ಬಹಳ ವೇಗವಾಗಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಅವರು ಮಾಡಿದ್ದಾರೆ ಇನ್ನು ಮುಂದಿನ 1 ವರ್ಷ 3 ತಿಂಗಳಲ್ಲಿ ಕೂಡ ಇವತ್ತು ನಾವು ಅವರು ಜೊತೆಯಲ್ಲಿ ಕೂಡಿ ಈ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಎರಡು ಜಿಲ್ಲೆಗಳನ್ನು ಕೂಡ ಇಲ್ಲಿನ ಸಾರ್ವಜನಿಕರ ಕುಂದುಕೊರತೆಗಳ ಮೇರೆಗೆ ನಾವು ಇದನ್ನು ನಿರ್ವಹಿಸುತ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ